नमस्कार सर नमस्कार 45 वर्ष हिंदे एम एस सी माडिदिरि 45 वर्ष हिंदे 55 वर्ष हिंदे 55 वर्ष हिंदे सॉरी ನಾವೆಲ್ಲ ಹುಟ್ಟಿದಾಗಿಂತ ಮೊದಲೇ ಆಗ ಎಂ ಎಸ್ ಸಿ ಮಾಡಿದಂತವರು ಆ ಟೈಮ್ ಅಲ್ಲಿ ಏನಾದರೂ ದೊಡ್ಡ ಆದ್ರೆ ಕೃಷಿ ನಿಮ್ಮನ್ನ ಹೆಂಗ್ ಸೆಳೆಯಿತು ನಿಮ್ಮೆಲ್ಲ ಸಾಧನೆ ಹೇಳಿದಿನಿ ಹೆಂಗ್ ಸೆಳೆಯಿತು ಕೃಷಿಯೇ ಮಾಡಬೇಕು ಅಂತ ಯಾಕೆ ಅನಿಸ್ತು ನೋಡಿ ನಾನು ಸಣ್ಣವನಿದ್ದಾಗ ನಮ್ಮ ತಂದೆಯವರು ಒಂದು ಮಾತು ಹೇಳ್ತಾ ಇದ್ದರು ಬಹಳ ಬಡತನದ ಫ್ಯಾಮಿಲಿ ನಮ್ಮದು ಅವರು ಹೇಳ್ತಾ ಇರೋದು ಅಂತಂದ್ರೆ ಏನಾದರೂ ನೌಕರಿಯನ್ನ ಮಾಡಬೇಡ ಕೃಷಿ ಒಂದೇದ್ದು ಕೃಷಿಯಲ್ಲೇ ಇರೋದು ಎಲ್ಲ ಎರಡನೇದ್ದು ಏನಾದರೂ ಮಾಡೋದಿದ್ರೆ ವ್ಯಾಪಾರ ಮಾಡ್ರಿ ಅದೇನೋ ಆಗಲಿಲ್ಲ ಅಂತಂದ್ರೆ ನೌಕರಿ ಮಾಡು ಅಂತ ಹೇಳಿದ್ರು ಅದು ನನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕುಳಿತು ಬಿಟ್ಟಿತ್ತು ಓಕೆ ಆದ್ರಿಂದ ನಾನು ಎಂ ಎಸ್ ಸಿ ಮುಗಿಸಿದ ತಕ್ಷಣನೇ ನಮಗೆ ಸಾಕಷ್ಟು ಯೂನಿವರ್ಸಿಟಿಯಲ್ಲಿ ಲೆಕ್ಚರ್ ಪೋಸ್ಟ್ಗಳು ಸಿಗ್ತಾ ಇತ್ತು ಆದರೂ ಕೂಡ ನಾನು ಅದನ್ನು ಮಾಡಲಿಲ್ಲ ಆದರೆ ಶಿಕ್ಷಣದಲ್ಲಿ ನನಗೆ ಆಸ್ತಿ ಇದ್ದದ್ರಿಂದ ಎಸ್ ಎಸ್ ಎಲ್ ಸಿ ಬಂದು ಅಂತ ಹೇಳಿ ಮ್ಯಾಗಝಿನ್ ಅನ್ನು ತಯಾರು ಮಾಡಿದೆ ನಾನು ಅದನ್ನು 50 ವರ್ಷಗಳವರೆಗೆ ಕೃಷಿಯ ಸಂಘಟನೆ ಅದನ್ನು ಕೂಡ ಬೆಳೆಸಿಕೊಂಡು ಬಂದೆ ಈಗ ರಿಟೈರ್ ಈಗ ಇದೆಲ್ಲ ಕೆಲಸ ಮುಗಿದ ನಂತರ ಈಗ ಪೂರ್ತಿಯಾಗಿ 3-4 ವರ್ಷದಿಂದ ಕೃಷಿಯಲ್ಲೇ ಇದ್ದೇನೆ ಸುಸ್ಥಿರ ಕೃಷಿಯಲ್ಲಿ ಅದು ಕೂಡ ಒಳ್ಳೆ ಯೋಜನಾಬದ್ಧವಾದ ಕೃಷಿಯನ್ನು ಮಾಡೋದ್ರಿಂದ ಸಾಕಷ್ಟು ಉತ್ಪನ್ನವನ್ನು ನಾವು ಪಡೆಯಬಹುದು ನಮಗೆ ಪ್ರತಿದಿನವೂ ಇನ್ಕಮ್ ಬರುವಂತಹ ಬೆಳೆಗಳಿರಬೇಕು ತಿಂಗಳಿಗೊಮ್ಮೆ ಇನ್ಕಮ್ ಬರುವಂತಹ ಬೆಳೆಗಳಿರಬೇಕು 6 ತಿಂಗಳಿಗೊಮ್ಮೆ ಇನ್ಕಮ್ ಬರುವಂತಹ ಬೆಳೆಗಳಿರಬೇಕು 10-20 ವರ್ಷಗಳಿಗೆ ಬರುವಂತಹ ಎಫ್ ಡಿ ತರಹದ ಇನ್ಕಮ್ಗಳು ಕೂಡ ಇರಬಹುದು ಆ ರೀತಿಯಾಗಿ ಎಫ್ ಡಿ ತರ ಬರುವಂತಹ ಇನ್ಕಮ್ಗಳಾಗಿ ನಾನು ತೇಗದ ಮರಗಳನ್ನು ಬೆಳೆದಿದ್ದೇನೆ ಅವು ಈಗ ಸುಮಾರು 25 ವರ್ಷಗಳ ಮರಗಳಾಗಿದೆ ಅವು ಸುಮಾರು 1000ಕ್ಕಿಂತಲೂ ಹೆಚ್ಚು ತೇಗದ ಮರಗಳು ನಮ್ಮ ಕೃಷಿ ಈ ಇದು ಅರಣ್ಯ ಕೃಷಿಯಲ್ಲಿದೆ ಅವುಗಳ ಬೆಲೆನೇ ಇವತ್ತು ಕೋಟಿ ಆಗುತ್ತೆ ಇನ್ನು ಎರಡನೇದಾಗಿ ಪೌಲ್ಟ್ರಿ ಫಾರ್ಮ್ ಕೋಳಿ ಸಾಕಾಣಿಕೆ ಉದ್ಯೋಗವನ್ನು ಮಾಡ್ತಾ ಇದ್ದೇನೆ ಅದರಲ್ಲಿ 15,000 ಕೋಳಿಗಳು ನಮಗೆ ಬರ್ತವೆ ವಾರ್ಷಿಕವಾಗಿ ಅದರ ಟರ್ನೋವರು 1.5 ಕೋಟಿಯಿಂದ 2 ಕೋಟಿ ರೂಪಾಯಿವರೆಗೆ ಬರೀ ಕೋಳಿಯಿಂದ ಟರ್ನೋವರು ಇದು ಆಗ್ತದೆ ಇನ್ನು ಮೂರನೇದಾಗಿ ಸುಸ್ಥಿರ ಕೃಷಿಯಲ್ಲಿ ಅಡಿಕೆ ತೋಟವನ್ನು ಮಾಡಿದ್ದೇನೆ ನಾನು ಅದು ಕೂಡ ವಾರ್ಷಿಕ 12-15 ಲಕ್ಷ ರೂಪಾಯಿ ಅದರ ಬೆಲೆ ಅಡಿಕೆಯನ್ನು ನಾನು ಬೆಳೀತಾ ಇದ್ದೇನೆ ಅದರಲ್ಲಿ ತೆಂಗಿನ ಮರಗಳಿದೆ ತೆಂಗಿನ ಮರಗಳು 300 ಮರಗಳಿದ್ದು ಸುಮಾರು 2-3 ಲಕ್ಷ ರೂಪಾಯಿ ಆದಾಯ ತೆಂಗಿನ ಮರಗಳಿಂದ ಬರ್ತದೆ ಪ್ರತಿ ವರ್ಷ ಬರ್ತದೆ ಇದಲ್ಲದೆ ಇದು ಹೊಸದಾಗಿ ಮಾಡುವಂಥ ಯೋಜನೆಗಳನ್ನು ಕೂಡ ಮಾಡಿದ್ದೇನೆ ದಿನಾಲೂ ಮಾರ್ಕೆಟ್ಗೆ ಹೋದರೆ ನಮಗೆ 5,000-6,000 ರೂಪಾಯಿ ತೆಗೆದುಕೊಂಡೇ ಬರಬೇಕು ನಾವು ಮರಳಿ ಮನೆಗೆ ಆ ರೀತಿ ಗುಲಾಬಿ ಬೆಳೆಯನ್ನು ಬೆಳೆಯಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಮಾಡಿದ್ದೇನೆ ಇದಲ್ಲದೆ ಗುರುಗಳೇ ಈಗ ನಿಮಗೆ ನಿಮ್ಮ ನಂಬರ್ ಇವತ್ತು ಕೊಟ್ಟಿದ್ದೀನಿ ಯಾರಾದರೂ ಕರೆ ಮಾಡಿಬಿಟ್ಟು ನಿಮ್ಮ ಹತ್ರ ಸಲಹೆ ಕೇಳಿದರೆ ಖಂಡಿತ ಕೊಡ್ತೀರಲ್ಲ ಖಂಡಿತ ಕೊಡ್ತದೆ ಈಗಾಗಲೇ ನಾನು ಕೊಡ್ತಾ ಇದ್ದೇನೆ ಸುಮಾರು ರೈತರು ನಮ್ಮ ಫಾರ್ಮಿಗೆ ಬಂದು ಇದನ್ನೆಲ್ಲ ಕೇಳ್ಕೊಂಡು ಅಲ್ಲ ಇವತ್ತು ನಿಮ್ಮ ನಂಬರ್ ಇಡೀ ಒಂದು 40 ದೇಶಕ್ಕೆ ಕೊಟ್ಟಿದ್ದೀನಿ ಅದಕ್ಕೆ ಹೇಳಿದೆ ನಾನು 40 ದೇಶಕ್ಕೆ ಹೌದು ಹೌದು ಕೊಡಿ ಕೊಡಿ ಪರವಾಗಿಲ್ಲ ಕೃಷಿಯಲ್ಲಿ ನೋಡಿ ನಾವು ಯೋಜನಾಬದ್ಧವಾಗಿ ಪ್ರಾಮಾಣಿಕತನದಿಂದ ಕಠಿಣ ಪರಿಶ್ರಮದಿಂದ ಬೆಳೆದ್ರೆ ಕೃಷಿ ಅದರಂತಹದ್ದು ಮತ್ತೊಂದು ಇಲ್ಲವೇ ಇಲ್ಲ ಸರ್ ಒಂದು ಆತ್ಮೀಯತೆಯಿಂದ ಒಂದು ಪ್ರಶ್ನೆ ಕೇಳ್ತೀನಿ ನೀವು ಹಿರಿಯರ ದೇವೇಗೌಡರು ಹಿರಿಯರ ದೇವೇಗೌಡರು ಹಿರಿಯರು ನನಗೆ ಈಗ 81 ದೇವೇಗೌಡರು 95 ಆಗಿಲ್ಲ 86 ನಾನು 81 ಇಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಅವರೊಬ್ಬರು ನೀವು ಕೃಷಿ ಕ್ಷೇತ್ರದಲ್ಲಿ ಸರ್ ನಿಮ್ಮೆಲ್ಲ ಆಶೀರ್ವಾದ ನಿಮ್ಮೆಲ್ಲ ಪ್ರೀತಿ ನಮ್ಮ ಮೇಲೆ ಇರಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್